ನಮಸ್ಕಾರ ವೀಕ್ಷಕರೇ, ಸುಮಂಗಲಿ ನ್ಯೂಸ್ಗೆ ಸ್ವಾಗತ. ನಾನು ಅದ್ವಿಕಾ. ಮೈಸೂರಿನ ಯಶೋಧ ಸೇವಾ ಟ್ರಸ್ಟ್ನ ಅಧ್ಯಕ್ಷೆ ಹಾಗೂ ಸಮಾಜ ಸೇವಕಿ ಯಶೋಧ ರಾಜುರವರಿಗೆ ಸಂಘಟನೆ ಮತ್ತು ಸಮಾಜ ಸೇವೆಗಾಗಿ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ನೀಡಿ ಗೌರವಿಸಲಾಗಿದೆ. ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಯೂನಿವರ್ಸಿಟಿಯು ಸೆಪ್ಟೆಂಬರ್ 28ರಂದು ಶನಿವಾರ ತಮಿಳುನಾಡು ಹೊಸೂರಿನ ಹೋಟೆಲ್ ಹಿಲ್ಸ್ನಲ್ಲಿ ಆಯೋಜಿಸಿದ್ದ ಪ್ರೊಫೆಷನಲ್ ಹಾನರರಿ ಅವಾರ್ಡ್ ಸೆರೆಮನಿ ಕಾರ್ಯಕ್ರಮದಲ್ಲಿ ಕಳೆದ 15 ವರ್ಷಗಳಿಂದ ನಿರಂತರವಾಗಿ ಸಲ್ಲಿಸಿರುವ ಸಮಾಜ ಸೇವೆಯ ಸಾಧನೆಯನ್ನ ಗುರುತಿಸಿ ಯಶೋಧ ರಾಜ್ಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಕೊಡಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಯಶೋಧ ರಾಜ್ ಸೇರಿದಂತೆ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ್ ಮುಂತಾದ ವಿವಿಧ ರಾಜ್ಯಗಳಿಂದ ಹಲವಾರು ಮಂದಿಗಳು ಗೌರವ ಡಾಕ್ಟರೇಟ್ ಪ್ರಶಸ್ತಿಯನ್ನ ಸ್ವೀಕರಿಸಿದ್ದಾರೆ. ಸುಮಂಗಲಿ ಕನ್ನಡ ಟಿವಿ. ಇವತ್ತಿನ ಈ ಕಾರ್ಯಕ್ರಮ ಏನಿದೆ, ನಿಜಕ್ಕೂ ಸಹ ದೇಶದ ಅಭಿವೃದ್ಧಿಗೆ ಮತ್ತು ದೇಶದ ಉಳಿತಕ್ಕಾಗಿ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಬರೀ ನಾವು ಭಾರತ ದೇಶದ ಒಳಗೆ ಕೂತು ನೋಡುವಂತದ್ದಲ್ಲ, ಯಶೋಧ ರಾಜ್ ಆರ್ಗನೈಸೇಷನ್ ಮತ್ತು ಸೋಷಿಯಲ್ ಸರ್ವಿಸ್ ನಲ್ಲಿ ಸಾಧನೆಯನ್ನು ಮಾಡಿ ಏಷ್ಯಾ ಇಂಟರ್ನ್ಯಾಷನಲ್ ಕಲ್ಚರ್ ಅಕಾಡೆಮಿಯ ಗೌರವ ಡಾಕ್ಟರೇಟ್ಗೆ ಭಾಜನರಾಗಿದ್ದಾರೆ. ಇದಾಗಿತ್ತು ಇವತ್ತಿನ ಸುಮಂಗಲಿ ನ್ಯೂಸ್. ನಮಸ್ತೆ.